ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಬೆಳಕಿನ ಮಕ್ಕಳಂತೆ ನಡೆದುಕೊಳ್ಳ್ರಿ. ಅದಕ್ಕೆ ಆಧಾರವಾಗಿ ಎಫೆಸ ಪತ್ರಿಕೆ 5:8 ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ, ಬೆಳಕಿನವರಂತೆ ನಡೆದುಕೊಳ್ಳಿರಿ. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ನಾವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೇವೆ ಅಂತೆ, ಪಾಪದಲ್ಲಿ ಜೀವಿಸ್ತಾ ಇದ್ದೇವಂತೆ. ಈಗೇನಾಗಿದ್ದೇವೆ, ಕ್ರಿಸ್ತನಲ್ಲಿ ಇದ್ದು ಪರಿಶುದ್ಧರಾಗಿರುವಂಥ ನಾವುಗಳು ಈಗ ಬೆಳಕಾಗಿ ಬೆಳಕಿನವರಂತೆ ನಡೆದುಕೊಳ್ಳಬೇಕಂತೆ. ಬೆಳಕಿನ ಮಕ್ಕಳಂತಂದರೆ ಏನ್ರಿ? ನಾವು ಕರ್ತನಿಗೆ ಮೆಚ್ಚುಗೆಯಾದದ್ದನ್ನು ಯಾವುದೆಂಬುದಾಗಿ ತಿಳಿದುಕೊಂಡು ಅದರ ಪ್ರಕಾರ ನಡೆಯುವವರಾಗಿರಬೇಕು. ಬೆಳಕಿನವರಂತೆ ನಡೆದುಕೊಳ್ಳ್ರಿ ಅಂತ ಹೇಳಿದ್ರೆ ಒಂದು ನವೀಕರಣಗೊಂಡ ಮನಸ್ಸಿನೊಂದಿಗೆ ನಾವು ಜೀವಿಸಬೇಕು. ಈ ವೇದ ವಾಕ್ಯಗಳನ್ನು ನೀವು ಧ್ಯಾನಿಸುತ್ತಿರುವಾಗಲೇ ಅವಸ್ತೋತ್ರ, ನಾವು ಇಂದು ಹೇಗೆ ಜೀವಿಸುತ್ತಾ ಇದ್ದೇವೆ? ಕತ್ತಲೆಯ ಜೀವನದಲ್ಲ ಅಥವಾ ಬೆಳಕಿನ ಜೀವನದಲ್ಲ? ಸ್ವಲ್ಪ ಆಲೋಚಿಸಿ ನೋಡ್ರಿ. ಕತ್ತಲೆಯ ಜೀವನವು ಲೋಕ ಪ್ರಕಾರವಾದ ಆಸೆ ಇಚ್ಛೆಗಳಿಂದ ದುಷ್ಕೃತ್ಯಗಳಿಂದ ಕೂಡಿರುವುದಾದರೆ ಕತ್ತಲೆಯಲ್ಲಿ ಜೀವಿಸುವವರಾಗಿದ್ದೇವೆ. ಆದರೆ ಸತ್ಯವೇದದಲ್ಲಿ ಓದುವ ಹಾಗೆಯೇ ಕ್ರಿಸ್ತನಿಗೆ ಸ್ವಂತದವರಾಗಿ ಶರೀರದ ಆಸೆ ಇಚ್ಛೆಗಳನ್ನು ಶಿಲುಬೆಯಲ್ಲಿ ಜಜ್ಜಲ್ಪಟ್ಟವರಾಗಿ ಕರ್ತನು ಬಯಸುವ ಇಚ್ಛಿಸುವ ಬೆಳಕಿನ ಮಕ್ಕಳಂತೆ ನಾವು ನಡೆದುಕೊಳ್ಳಬೇಕು. ಒಂದು ನಡೆದ ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಅಣ್ಣ ತಮ್ಮಂದಿರು ಇಬ್ಬರು ಒಂದೇ ಮನೆಯಲ್ಲಿದ್ದರು. ಅಣ್ಣನು ತನ್ನ ದಾರಿಯಲ್ಲಿ ಎಲ್ಲ ನೀತಿಯ ಮಾರ್ಗವನ್ನು ಕೈಗೊಂಡು ಕತ್ತಲೆಯ ಜೀವನವು ತನ್ನ ಬಳಿ ಸುಳಿಯದಂತೆ ತನ್ನನ್ನು ಪರಿಶುದ್ಧತೆಯಿಂದ ಕಾದುಕೊಂಡಿದ್ದನು. ಆದರೆ ತಮ್ಮನು ಅನೀತಿ ದುಷ್ಕೃತ್ಯಗಳಿಂದ ತುಂಬಿದ ಬೆಳಕೇ ಇಲ್ಲದ ಕತ್ತಲೆಯ ಜೀವನವನ್ನು ನಡೆಸುತ್ತಿದ್ದನು. ಒಂದು ಸಲ ಒಂದು ಕೊಲೆ ಗುಂಪಿನಲ್ಲಿ ಸಿಕ್ಕಿಕೊಂಡಿದ್ದರಿಂದ ಪೊಲೀಸರು ಅವನನ್ನು ಹುಡುಕಿಕೊಂಡು ಬಂದರು. ಅಣ್ಣನ ರೂಪವು ಅವನ ಹಾಗೆಯೇ ಇದ್ದುದರಿಂದ ತನ್ನ ತಮ್ಮನನ್ನು ತಪ್ಪಿಸಲು ದೈವಿಕ ಪ್ರೀತಿಯಿಂದ ತಮ್ಮನಿಗಾಗಿ ಅಣ್ಣನು ಶರಣಾಗತನಾದನು. ಅಣ್ಣನ ಈ ಪ್ರೀತಿಯ ಕಾರ್ಯವು ಸ್ತೋತ್ರ ತಮ್ಮನನ್ನು ತಲ್ಲನಗೊಳಿಸಿತು, ಅವನ ಮನಸ್ಸು ಬದಲಾಯಿತು. ಅದಾದ ನಂತರ ಪೊಲೀಸರು ನಿಜವಾದ ಅಪರಾಧಿಯನ್ನು ಕಂಡು ಹಿಡಿದಿದ್ದರಿಂದ ಸ್ತೋತ್ರ ಅಣ್ಣನು ಬಿಡುಗಡೆ ಹೊಂದಿದನು. ಅಣ್ಣನ ಗುಣ ಸ್ವಭಾವ ಹಿಂಬಾಲಿಸಿದ ಆ ಬೆಳಕಿನ ದಾರಿಯನ್ನು ಕಂಡಂಥ ತಮ್ಮನು ಸಹ ನಿಜವಾದ ದೇವರನ್ನು ತಿಳಿದುಕೊಂಡು, ಇನ್ನು ಮೇಲೆ ನಾನು ಪಾಪದ ಕತ್ತಲೆಯ ಬೆಳಕಿನಲ್ಲಿ ನಾನು ನಡೆಯದೆ ದೇವರ ಬೆಳಕಿನಲ್ಲಿ ನಡೆಯುತ್ತೇನೆಂಬುದಾಗಿ ಒಪ್ಪಿಸಿಕೊಟ್ಟನು. ಪ್ರೀತಿಯುಳ್ಳ ದೇವಜನರೇ, ಈ ದಿನ ಸ್ತೋತ್ರ ಬೆಳಕಿನ ದಾರಿಯಲ್ಲಿ ದೇವರು ಬಯಸುವಂಥ ಒಂದು ಜೀವಿತವನ್ನು ಭಯಭಕ್ತಿಯಿಂದ ಜೀವಿಸಲು ನಮ್ಮನ್ನು ಕರ್ತನಿಗೆ ಅರ್ಪಿಸೋಣ. ನಮ್ಮ ಜೀವಿತದಲ್ಲಿ ಬೆಳಕಿನ ಮಕ್ಕಳಂತೆ ನಾವು, ಕತ್ತಲೆಯ ಮಕ್ಕಳಲ್ಲ, ಲೋಕದ ಮಕ್ಕಳಲ್ಲ, ಪಾಪದ ಮಕ್ಕಳಲ್ಲ, ನಾವು ಬೆಳಕಿನ ಮಕ್ಕಳಾಗಿದ್ದೇವೆ. ಬೆಳಕಿನ ಮಕ್ಕಳಂತೆ ನಡೆದುಕೊಳ್ಳೋಣ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀನು ಒಳ್ಳೆಯ ದೇವರು ಸ್ವಾಮಿ. ಈ ಹೊಸ ದಿನವನ್ನು ದೇವರೇ ನೀನು ಕೊಟ್ಟಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನ ಕೂಡ ನಿಮ್ಮ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ನಮಗೆ ಸಹಾಯ ಮಾಡಿದ್ದೀರಾ. ಈ ದಿನ ನಿನ್ನ ವಚನದ ಮೂಲಕ ನಮ್ಮ ಜೊತೆಯಲ್ಲಿ ಮಾತನಾಡಿದ ಹಾಗೆ ಬೆಳಕಿನ ಮಕ್ಕಳಂತೆ ದೇವರೇ ನಾವು ನಡೆಯುವಂತೆ, ನಮ್ಮ ನೋಟ, ನಮ್ಮ ನಡತೆ, ನಮ್ಮ ಮಾತು, ನಮ್ಮ ಚಿಂತನೆ ಎಲ್ಲವೂ ಬೆಳಕಿನ ಮಕ್ಕಳಂತೆ ಇರಲಿ ಸ್ವಾಮಿ. ಲೋಕದ ಯಾವ ಕಾರ್ಯಗಳು ನಮ್ಮನ್ನು ಮುಟ್ಟದಿರಲಿ. ನೀವು ನಮ್ಮನ್ನು ಆಳ್ವಿಕೆ ಮಾಡ್ರಿ. ಓ ಸ್ತೋತ್ರ ದೇವರ, ನಾವು ನಿಮ್ಮ ಬೆಳಕಿನಲ್ಲಿ ನಡೆಯಬೇಕು. ಈ ವಾಕ್ಯವನ್ನು ಕೇಳಿಸಿಕೊಂಡ ಪ್ರತಿಯೊಬ್ಬ ದೇವ ಜನರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ವಿಡಿಯೋ ವಾಚ್ ಮಾಡಿದ ಎಲ್ಲರನ್ನ ನೀವು ಬ್ಲೆಸ್ ಮಾಡ್ರಿ, ನಿನ್ನ ಕೃಪೆಯಿಂದ ತುಂಬಿಸ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಾವು ಬೆಳಕಿನ ಮಕ್ಕಳಂತೆ ನಡೆದುಕೊಳ್ಳೋಣ. ಸ್ತೋತ್ರ, ಬೆಳಕಿನಂತೆ ಜೀವಿಸುವವರಾಗಿರೋಣ. ಆ ಬೆಳಕಿನಲ್ಲಿ ನಡೆಯುವುದಕ್ಕೆ ದೇವರ ವಾಕ್ಯವೆಂಬಂಥ ಬೆಳಕನ್ನು ಹಿಡಿದು ಮುಂದುವರಿಯೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.